ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ಹಾಸನಕ್ಕೆ ಕರೆದುಕೊಂಡು ಹೋಗಿದ್ರು ಕಾರಣ ಸ್ಥಳ ಮಹಜರನ್ನ ಮಾಡಲಿಕ್ಕೆ ಹಾಸನದಲ್ಲಿ ಎಸ್ಐಟಿ ಟೀಮ್ನಿಂದ ಸ್ಥಳ ಮಹಜರು ಅಂತ್ಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರಜ್ವಲ್ ಅವರನ್ನ ಕರೆತಂದು ಸ್ಪಾಟ್ ಮಹಜರನ್ನ ಮಾಡಲಾಗಿತ್ತು ಸತತ ನಾಲ್ಕು ಗಂಟೆಗಳ ಕಾಲ ಸ್ಥಳ ಮಹಜರನ್ನ ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸದಸ್ಯರು ಅಧಿಕಾರಿಗಳು ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಸತತ ನಾಲ್ಕು ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡುವಂತಹ ಕೆಲಸ ಈಗ ಸ್ಥಳ ಮಹಜರು ಅಂತ್ಯ ಆಗಿದೆ ಅನ್ನುವಂತಹ ಮಾಹಿತಿ ಡೀಟೇಲ್ಸ್ ಕೊಡೋದಾದ್ರೆ ಆ ಪ್ರೇಮ್ ಏನು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನದಿಂದ ಬಾಡಿ ವಾರೆಂಟ್ ಮೇಲೆ ಇಂದು ಹಾಸನಕ್ಕೆ ಕರೆತರಲಾಯಿತು ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಹಾಸನದ ಆರ್ ಸಿ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಈ ಕಚೇರಿಯನ್ನು ಬಳಸಿದರು ಈ ಕಚೇರಿಯಲ್ಲೇ ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳಿ ಸಂತ್ರಸ್ತ ಮಹಿಳೆ ದೂರ ನೀಡಿದರು ಮೇ ನಾಲ್ಕರಂದು ಆ ಮಹಿಳೆಯನ್ನು ಕರೆದು ತಂದು ಇಲ್ಲಿ ಸ್ಥಳ ಮಾಜರನ್ನ ಮಾಡಲಾಯಿತು ಅದಾದ ಬಳಿಕ ಏನು ಜೈಲು ಸೇರಿದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣವ್ರನ್ನು ಸಿ ಎಸ್ ಪಿ ನೇತೃತ್ವದ ಇಲ್ಲಿಗೆ ಬಾಡಿ ವಾರಂಟ್ ಮೇಲೆ ಇಲ್ಲಿಗೆ ಕರೆತಂದು ಸತತ ನಾಲ್ಕು ಗಂಟೆಗಳ ಕಾಲ ಸ್ಥಳಮಾಜರನ್ನ ಮಾಡಲಾಯಿತು ಅಲ್ಲದೆ ಎಫ್ ಎಸ್ ಎಲ್ ತಂಡವು ಸಹ ಆಗಮಿಸಿತು ಸತತ ನಾಲ್ಕು ಗಂಟೆಗಳ ತಾಲ ಇಲ್ಲೇ ಊಟವನ್ನು ಸ್ಥಳ ಸ್ಥಳಮಾಜರನ್ನ ಮಾಡಿ ಪಂಚನಾಮೆಯನ್ನು ಸಹ ಮಾಡಲಾಯಿತು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಎಸ್ ಐ ಟಿ ತಂಡ ಈಗ ಬೆಂಗಳೂರಿನತ್ತ ಹೊರಟಿದೆ ಆದರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿಯೂ ಕಾಣದಂತೆ ಸಹ ಎಸ್ ಐ ಟಿ ತಂಡ ಒಂದು ವೇಗವಾಗಿ ಒಳಗೆ ಹೋಗಿರಬಹುದು ಅದಾದ ನಂತರ ಹೊರಗೆ ಬರುವುದಿರುವುದು ಎಲ್ಲವೂ ಸಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬಂದಂತೆ ಪ್ರಜ್ವಲ್ ರೇವಣ್ಣ ಅವರು ಏನು ಆ ನಿವಾಸಕ್ಕೆ ವೇಗವಾಗಿ ಒಳಗಡೆ ಹೋಗ್ತಾರೆ ಅದಾದ ಬಳಿಕ ಸತತ ನಾಲ್ಕು ಮೇಲ್ಗಡೆ ಎರಡು ಕೊಠಡಿ ಇರ್ಬೋದು ಕೆಳಗಡೆ ಇರತಕ್ಕಂಥ ಎರಡು ಕೊಠಡಿಗಳು ಎಲ್ಲೆಡೆ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ತಂಡದಂಗೆ ಸ್ಥಳ ಮಹಜರನ್ನ ಮಾಡಿ ಅವರ ಹೇಳಿಕೆಯನ್ನು ಸಹ ಪಡೆಯಲಾಗುತ್ತೆ ನಾಲ್ಕು ಗಂಟೆಗಳ ನಂತರ ಏನು ಸ್ಥಳ ಮಾಜರು ಮುಗಿಯುತ್ತೆ ಅದಾದ ಬಳಿಕ ಮೊದಲು ಜೀಪ್ ಏನು ಪ್ರಜ್ವಲ್ ರೇವಣ್ಣನ ಕರೆತು ಅದು ಹೊರಗೆ ನಿಲ್ಲುತ್ತೆ ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಸುತ್ತುವರಿದರೆ ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಕತ್ತನ್ನು ವೇಗ ಬಂದು ಜೀಪನ್ನೇ ಇರ್ತಾರೆ ಸರ್ಕಾರಿ ಕಚೇರಿ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಏನು ಸ್ಥಳ ಸ್ಥಳಮಾಜ್ರು ಮುಗಿದ ತಕ್ಷಣವೇ ಪ್ರಜ್ವಲ್ ರೇವಣ್ ಜೀಪರೆ ಆ ಜೀಪನ್ನ ವೇಗವಾಗಿ ಚಲಾಯಿಸಿಕೊಂಡು ಎಸ್ಐಟಿ ತಂಡ ಹೋಗಿರ್ತಕ್ಕಂಥದ್ದು ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಥಳಮಾಜಿರನ್ನ ಮಾಡಿದರೆ ಹಲವು ಸಾಕ್ಷಿಗಳು ಲಭ್ಯವಾಗಿದೆ ಅಂತ ಹೇಳಿ ಈಗ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು ಈಗ ಸಂಪೂರ್ಣವಾಗಿ ಸ್ಥಳ ಮಾಹಿರಿನ ಮುಗಿಸಿ ಈಗ ಬೆಂಗಳೂರಿನತ್ತ ಪ್ರಜ್ವಲ್ ರೇವಣ್ಣವನ್ನ ಎಸ್ಐಟಿ ತಂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಪ್ರೇಮ್ ಕುಮಾರ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ